सेडन तालुका में आज हेल्थ डिपार्टमेंट की जानिब से दिमागी बुखार से बचाव के लिए गवर्नमेंट स्कूल्स के तलबा व तालिबात को इंजेक्शन लगाए गए। दरअसल रियासत कर्नाटक के बाज़ इलाकों में दिमागी बुखार से छोटे बच्चे मुतासर हुए हैं। इसी के पेश नज़र इसकी रोकथाम के लिए ये इंजेक्शन लगाए जा रहे। ನಮ್ಮ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಇದೇನಾಗ್ತದೆ ಅಂದ್ರೆ ಸೊಳ್ಳೆಗಳು ಕಚ್ಚದಿಂದ ಹರಡ್ತದೆ, ವಿಲೇಕ್ಸಾಗ ಒಂದು ಸೊಳ್ಳೆ ಬರ್ತದೆ. ಅದರಲ್ಲಿ ರೋಗಗಳು ಎದಕ್ಕೆ ಬರ್ತದೆ, ವೈರಾಣುಗಳು ಹಲ್ಲಿದೊಳಗೆ ಇರ್ತದೆ, ಹಲ್ಲಿ ಕಚ್ಚಿ ನಮಗೆ ಕಚ್ಚಿದಂಥ ರೋಗಗಳ ಈ ರೋಗ ಒಬ್ಬರಿಗೆ ಹರಡ್ತದೆ. ಸೊ ಇದು ನಮ್ಮ ಕಡೆ ನಮ್ಮ ಭಾಗದಾಗ ಇದ್ದಿದ್ದಿಲ್ಲ ಈ ದಿವಸ. ಇದೇನು ಮೈಸೂರು ಬೆಂಗಳೂರು ಆ ಸೈಡ್ ಜಾಸ್ತಿ ಕೇಸಸ್ ಇದ್ದು, ಸೊ ಆಲ್ರೆಡಿ ಅಲ್ಲಿ ವ್ಯಾಕ್ಸಿನೇಷನ್ ನಡೆದಿರೋದು ಇಲ್ಲಿ ಇದ್ದಿದ್ದಿಲ್ಲ. ಸೊ ಈ ಕೇಸುಗಳು ಕಂಡು ಬರ್ತದೆ ಅಂದ್ರೆ ಈ ನಮ್ಮ ಭಾಗದಾಗ ಏನು ಉತ್ತರ ಕರ್ನಾಟಕ ಏನು ಹೈದರಾಬಾದ್ ಕರ್ನಾಟಕ ಅಂತ ನಾವು ಕನ್ನಡ ಕರ್ನಾಟಕ ಅಂತ ಹೇಳಿದ್ರೆ ಈ ಭಾಗದ ಈ ಕೇಸುಗಳು ಬರೋ ಸಲುವಾಗಿ ವ್ಯಾಕ್ಸಿನೇಷನ್ ಈಗ ನಮ್ಮ ಕಡೆ ಇಂಟ್ರೋಸ್ ಮಾಡಲಾಗಿದೆ. ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಊರಿಗೆ, ಯಾವುದೇ ರೀತಿಯಲ್ಲಿ ಯಾವುದೂ ಅಡ್ಡ ಪರಿಣಾಮಗಳು ಇಲ್ಲ. ಇದರಿಂದ ಇಲ್ಲ ಇದು ಇದೇನು ಇಂಜೆಕ್ಷನ್ ಕೊಡ್ತಿರಲ್ರಿ ಮಕ್ಕಳಿಗೆ, ಇದರ್ಲಿಂತ ಏನಾದರೂ ಸಣ್ಣ ಪುಟ್ಟ ಅವ್ರು ಬಂದು ಮೈಯಾಗ ಏನೋ ತಾಕತ್ತಿಲ್ಲ ಅಂದ್ರೆ ಅಲ್ಲ ಏನಾದ್ರೂ ಆಗಿದೆ ಜ್ವರ ಕೊರತೆಗಳಿದ್ದು ಮಾನಸಿಕ ಅಸ್ವಸ್ಥತೆ ಅಥವಾ ಏನಾದ್ರೂ ಅವರಿಗೆ ಫೀವರ್ ಇತ್ತು, ಅವರಿಗೆ ಯಾವ್ದಾದ್ರು ದೌರ್ಬಲ್ಯಗಳಿದ್ರು ಆ ಹುಡುಗರಿಗೆ ನಾವು ನೋಡಿ ಮಾಡ್ತೀವಿ. ಯಾಕಂದ್ರೆ ನಮ್ಮ ಕನ್ಸಲ್ಟ್ ಅಥವಾ ಡಾಕ್ಟರ್ಗಳಿಗೆ ತೋರಿಸ್ತೀವಿ, ಅವ್ರು ಮಾಡೋದ್ಮೇಲೆ ನಾವು ಮಾಡಿರ್ತೀವಿ. ಮನೆಗೆ ಯಾರಿಗೆ ಆರಾಮಿಲ್ಲ ಅಂದ್ರೆ ಎಲ್ಲರೂ ಯಾರು ಹುಡುಗರು ಸರಿಯಾಗಿರ್ತವ ಊಟ ಮಾಡಿ ಈಗ ಬಂದಿವಿ ನಾವು, ಬಂದ್ಮೇಲೆ ಎಲ್ಲರಿಗೂ ಅದ್ರಲ್ಲಿ ಹಾಲೆಲ್ಲ ಕೊಡಿಸಿ ಆಮೇಲೆ ಅವ್ರು ಆರಾಮಿದ್ದು ಅಂತ ಕನ್ಫರ್ಮ್ ಮಾಡ್ಕೊಂಡು ಇಂಜೆಕ್ಷನ್ ಮಾಡ್ತೀವಿ. ಇಲ್ಲ ಅವರು ಕಮ್ಜೋರ್ ಇದ್ರೆ ಅಂದ್ರೆ ನೀವು ಕೊಟ್ಟಿರ್ತೀರಿ ಇಂಜೆಕ್ಷನ್? ಕಮ್ಜೋರ್ ಇದ್ರೂ ಕೊಡಲ್ಲ, ಫಸ್ಟ್ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡಿಸ್ತೀವಿ. ನಮ್ಮಲ್ಲಿ ಅವ್ರ ಸ್ಪೆಷಲಿಸ್ಟ್ ಇರ್ತಾರಲ್ಲಿ ಅವ್ರ ಕಡೆ ಕಳಿಸಿ ಅವ್ರು ಓಕೆ ಅಂದ್ರೆ, ಯಾಕಂದ್ರೆ ಕ್ಯಾಂಪೇನ್ ಏನು 25 ತಾರೀಕು ನಡೀತಿರೋದು, ಏನು 25 ತಾರೀಕು ಇವತ್ತು ಯಾವ ಮಿಸ್ ಆಗ್ತಾವೆ ಹುಡುಗರಿಗೆ ಸರ್ ಬಂದು ತೋರಿಸಿ ಮತ್ತೆ ಒಂದ್ಸರಿ ಬಂದು ನಾವು ಮಾಡ್ತೀವಿ. ಯಾವ ಆರಾಮ ಇರ್ತಾವ ಅವ್ರಿಗೆ ಎಷ್ಟು ಮಾಡ್ತೀವಿ.